ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇಂದು ನಾವು ಮೈಸೂರಲ್ಲಿದ್ದೇವೆ. ಹಾಗೆ ಮತ್ತೊಂದು ಐತಿಹಾಸಿಕವಾದ ಕಟ್ಟಡ ಹತ್ರ ಇದ್ದೀವಿ. ಈ ಕಟ್ಟಡದ ಹೆಸರು ಮೈಸೂರು ಸಿಟಿ ಕಾರ್ಪೊರೇಷನ್, ಮೈಸೂರು ನಗರ ಪಾಲಿಕೆ. ಆಗಿನ ಕಾಲದಲ್ಲಿ ನಗರಸಭೆ ಕಟ್ಟಡ ಎಂದು ಕರೆಯುತ್ತಿದ್ದರು. ಈ ಕಟ್ಟಡವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಅಡಿಪಾಯವನ್ನು 1921 ಹಾಕಲಾಯಿತು. ಇಂದಿಗೆ ಸುಮಾರು 150 ವರ್ಷಗಳಾಗಿವೆ. ವಾಸ್ತುಶಿಲ್ಪವು ಅರಮನೆಯನ್ನು ಹೋಲುತ್ತದೆ. ವಿಶೇಷವಾಗಿ ಅದರ ಮೇಲ್ಭಾಗದಲ್ಲಿ ಗುಮ್ಮಟಗಳನ್ನು ಹೊಂದಿದೆ. ಮೈಸೂರಿನ 3ನೇ ಮೇಯರ್ ಆಗಿದ್ದ ಆರ್ ಜೆ ನರಸಿಂಹ ಅಯ್ಯಂಗಾರ್ ಅವರು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗೆ ಈ ರೀತಿ ತಿಳಿಸಿದರು. ಪಟ್ಟಣ ಪುರಸಭೆಯು 1930 ದಶಕದಲ್ಲಿ ನಗರ ಪುರಸಭೆಯಾಯಿತು. ಮಹಾರಾಜರ ಕಾರ್ಯದರ್ಶಿ ಹೆಚ್ಚುವರಿ ಆಡಳಿತಾಧಿಕಾರಿಯನ್ನು ಹೊಂದಿದ್ದರು. 1976 ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯನ್ನು ಅಂಗೀಕರಿಸಿದ ನಂತರ ನಗರ ಪುರಸಭೆಯು 1979 ಮೈಸೂರು ನಗರ ನಿಗಮವಾಯಿತು. ಮೊದಲ ಮೇಯರ್ ಚುನಾವಣೆಯನ್ನು 1983 ನಡೆಯಿತು ಮತ್ತು ಪಿ ವಿಶ್ವನಾಥ್ ಅವರು ಜಯಶೀಲರಾಗಿ ಮೈಸೂರಿನ ಪ್ರಪ್ರಥಮ ಚುನಾಯಿತ ಮೇಯರ್ ಆಗಿ ಆಯ್ಕೆಯಾದರು. ಆಗಿನ ಕಾಲದಲ್ಲಿ ಅವರ ಮೇಯರ್ ಕಾಲದಲ್ಲಿ 57 ವಾರ್ಡ್ಗಳಿದ್ದವು. ಈಗ 1996 65 ಹೆಚ್ಚಿಸಲಾಯಿತು. ಇದು ಇಂದಿನವರೆಗೂ ಬದಲಾಗದೆ ಹಾಗೆ ಉಳಿದೆ. ಇಂದಿಗೂ ಮೈಸೂರಿನ ಸಿಟಿ ಕಾರ್ಪೊರೇಷನ್ನ ಸರ್ಕಲ್ ಅಥವಾ ಒಂದು ಜುಡಿಡಿಷನ್ಗೆ 65 ವಾರ್ಡ್ಗಳು ಸೇರಲ್ಪಡುತ್ತದೆ. ಇದೊಂದು ಐತಿಹಾಸಿಕ ಕಟ್ಟಡ. ಇಂಡೋ ಸಾರ್ಸನಿಕ್ ಸ್ಟೈಲಲ್ಲಿ ಕಟ್ಟಿದೆ. ಸ್ವಲ್ಪ ಮುಸ್ಲಿಂ, ಸ್ವಲ್ಪ ಇಂಡೋ, ಸ್ವಲ್ಪ ಅರಬಿಕ್ ಸ್ಟೈಲು, ಇವೆಲ್ಲ ಮಿಕ್ಸ್ ಮಾಡಿ ಕಟ್ಟಿದಂತಹ ಕಟ್ಟಡ ಈ ಮೈಸೂರು ಸಿಟಿ ಕಾರ್ಪೊರೇಷನ್ ಅಥವಾ ನಗರಸಭೆ ಕಟ್ಟಡ. ಈ ಕಟ್ಟಡದ ಹತ್ತಿರ ನಮಗೆ ಒಂದು ಜಂಕ್ಷನ್ ಅಥವಾ ಒಂದು ಸರ್ಕಲ್ ಸಿಗುತ್ತದೆ. ಆ ಸರ್ಕಲ್ನಲ್ಲಿ ಮಧ್ಯದಲ್ಲಿರುವ ಒಂದು ದೀಪಸ್ತಂಭ ಅತ್ಯಂತ ಸುಂದರವಾಗಿ ಕೆತ್ತಲ್ಪಟ್ಟಿದೆ. ಈಗ ನೀವು ನೋಡುತ್ತಿರುವಂತಹ ಬಿಲ್ಡಿಂಗ್, ನಾನಾಗೆ ಹೇಳ್ದಂಗೆ ಇದು ಸಿಟಿ ಕಾರ್ಪೊರೇಷನ್ ಬಿಲ್ಡಿಂಗ್. ನೋಡಿ ಎಷ್ಟೊಂದು ದೊಡ್ಡದಾಗಿದೆ. ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕಟ್ಟಿಸಿದ್ದು. ಮೈಸೂರಿನ ಎಲ್ಲ ಐತಿಹಾಸಿಕ ಕಟ್ಟಡಗಳನ್ನು ಅಥವಾ ನಿರ್ಮಾಣಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕಟ್ಟಿಸಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಆಧುನಿಕ ಮೈಸೂರಿನ ಹರಿಕಾರ ಅಥವಾ ಸ್ಥಾಪಕ ಪಿತಾಮಹ ಎಂದು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಕರೆಯುತ್ತಾರೆ. ನಾನು ಹಾಗೆ ಹೇಳ್ದಾಗೆ ಇದೇ ಆ ವೃತ್ತ. ನೋಡಿ ಎಷ್ಟೊಂದು ಸುಂದರವಾಗಿ 5 ನಂದಿಗಳ ಕೆತ್ತನೆ, ಹಾಗೆ ಕೆಳಗಡೆ ಕೂಡ ನಂದಿ. ಇದೊಂದು ನಂದಿ ವೃತ್ತ ಅಂತ ನಾವು ಭಾವಿಸ್ಬೋದು. ನೋಡಿ ಮೇಲ್ಗಡೆಯೂ ಕೂಡ 5 ದೀಪಗಳಿವೆ. ತುಂಬ ಸುಂದರವಾಗಿರುವ ವೃತ್ತ ಇದು. ಈ ವೃತ್ತಕ್ಕೆ ಹೆಸರು ನನಗೆ ಅಜಮಾಸು ತಿಳಿದಿಲ್ಲ. ಆದರೂ ವೃತ್ತ ತುಂಬ ಸುಂದರವಾಗಿದೆ. ಈ ವೃತ್ತದಿಂದ ನಾವು ಸಿಟಿ ಕಾರ್ಪೊರೇಷನ್ಗೆ ಹೋಗ್ಬೋದು. ಮೈಸೂರು ಅರಮನೆಗೆ ಎಂಟ್ರಿ ಎಲ್ಲ ಆಗ್ತೀವಿ. ವರಹ ಗೇಟ್ ಅಲ್ಲಿಗೂ ಕೂಡ ಈ ದಾರಿಯಿಂದ ನಾವು ಹೋಗ್ಬೋದು. ನೋಡ್ಬಿಡಿ ಎಷ್ಟೊಂದು ಸುಂದರವಾಗಿ ಕೆತ್ತಲ್ಪಟ್ಟಿದೆ ನಂದಿ, ಅಥವಾ ಎಷ್ಟೊಂದು ಸುಂದರವಾಗಿದೆ ಎಂದು. ಮೈಸೂರು ಬರೀ ಸಾಂಸ್ಕೃತಿಕ ನಗರಿ ಅಲ್ಲ, ಅದೊಂದು ಐತಿಹಾಸಿಕ ನಗರಿ. ಈ ಮೈಸೂರನ್ನು ನಾವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಕೂಡ ಘೋಷಿಸಿದರೂ ಅದಕ್ಕೆ ಕಮ್ಮಿನೇ, ಯಾಕಂದರೆ ಇದೊಂದು ಐತಿಹಾಸಿಕ ನಗರಿ ಎಂದು ಹೇಳುತ್ತಾ ಮತ್ತಷ್ಟು ವೀಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲ ಲೈಫ್ ಎಂಜಾಯ್ ಮಾಡ್ತೀರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.